तम गोत्तिरो हागे इदे 10ने तारीख चुनावणे बंदिदे इन्नेन इवत्ते 4ने तारीख निमगे 5 दिन इदे 5 6 7 8 9 10ने इदु 10ने तारीख तवेल्लरू सेरी चितापुरिन भविष्यवन्न निर्माण माड्ता इद्दीरि ಹಿಂದೂ ಕೂಡ ಮಾಡಿದಿರ ಚುನಾವಣೆ ಚುನಾವಣೆ ಮಾಡೋದು ನಿಮಗೆ ಹೊಸದೂ ಅಲ್ಲ ನಿಮಗೆ ಹೇಳಿಕೊಡೋ ಅವಶ್ಯಕತೆನೂ ಇಲ್ಲ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇರಬಹುದು ನಮ್ಮ ಮುನ್ಯಪ್ಪ ತಾಲೂಕು ಪಂಚಾಯತ್ ಇರಬಹುದು ರಾಜಶೇಖರ್ ಅವರ ಜಿಲ್ಲಾ ಪಂಚಾಯತ್ ಇರಬಹುದು ಪ್ರಿಯಾಂಕರ್ಗೆ ಎಂಎಲ್ಎ ಇರಬಹುದು ಎಎಸಿಸಿ ಅಧ್ಯಕ್ಷರು ಖರ್ಗೆ ಸಾಹೇಬರ ತನಕ ತಾವು ಆರ್ಸ್ ಕಳಿಸಿದಿರ ನಿಮ್ ಚುನಾವಣೆ ಮಾಡೋದು ಹೇಳ್ಕೊಡ್ತಾ ಇಲ್ಲ ನಾನು ಹೇಳ್ಕೊಡೋ ಅವಶ್ಯಕತೆನು ಇಲ್ಲ ಇನ್ಫ್ಯಾಕ್ಟ್ ನಾನೇ ನಿಮ್ಮ ಹತ್ರ ಕಲಿಬೇಕು ಆದ್ರೆ ಈ 10ನೇ ತಾರೀಖು ಹಿಂದಿನ ಚುನಾವಣೆಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಈ ಚುನಾವಣೆಯಲ್ಲಿ ನಾನು ಗೆಲ್ಲದು ಯಾವುದೇ ರೀತಿಯಾದಂತ ಅನುಮಾನ ನನಗಿಲ್ಲ ನಿಮಗಿದೆಯಾ ಯಾರಿಗೂ ಇಲ್ಲ ಸಾರ್ವಜನಿಕರು ಇಲ್ಲ ಬಿಜೆಪಿಗೂ ಇಲ್ಲ ಆಯ್ತಾ ಆದ್ರೆ ನನ್ನ ನಿರೀಕ್ಷೆ ಏನು ಅಂದ್ರೆ ಇಡಿ ರಾಜ್ಯಕ್ಕೆ ಒಂದು ಸಂದೇಶ ನಮ್ಮ ಯುವ ಸಮುದಾಯ ಕಳಿಸಬೇಕು ತಾವೇನ್ ಸಂದೇಶ ಕಳಿಸಬೇಕು ನಮ್ಮ ರಾಜ್ಯಕ್ಕೆ ಅಂದ್ರೆ ಚಿತಾಪುರ ಜನರ ಮತಗಳು ಮಾರಾಟಕ್ಕಿಲ್ಲ ಚಿತಾಪುರ ಮತದಾರರು ಪ್ರಬುದ್ಧರು ಬಿಜೆಪಿ ಅವರು ಮೋದಿ ಫೋಟೋ ತೋರಿಸಿ ಧರ್ಮದ ಹೆಸರಿನಲ್ಲಿ ಪ್ರಚಾರ ಮಾಡಿ ಜಾತಿ ಜಾತಿಗೆ ಜಗಳ ಹಚ್ಚಿ ಕಳ್ಳರಿಗೆ ಟಿಕೆಟ್ ಕೊಟ್ಟುಬಿಟ್ರೆ ನಾವು ಆರ್ಸ್ ತರ್ತೀವಿ ಅಂದ್ರೆ ಅದು ಅವರು ಹಗಲಗನ್ಸು ಅಂದ್ಬಿಟ್ಟು ಸ್ಪಷ್ಟವಾದಂತ ಸಂದೇಶ ಕೊಡ್ತಾರೆ ಇವತ್ತು ಬಿಜೆಪಿ ಅಭ್ಯರ್ಥಿಗೆ ನೀವು ನನ್ನ ಕಾಂಗ್ರೆಸ್ ಅವರ ಏನ್ ನಮ್ಮ ಕಾಂಗ್ರೆಸ್ ಮುಖಂಡರಿದ್ರಲ್ಲ ಮತ್ತೆ ಯುವ ಸ್ನೇಹಿತರು ನೀವು ದಯವಿಟ್ಟು ಹೋಗಿ ಸ್ವಲ್ಪ ಬಿಜೆಪಿ ಅವರ ಹತ್ರನೂ ಮಾತನಾಡಬೇಕು ಅವರಿಗೆ ಹೋಗಿ ಕೇಳಿ ಏನಂತ ವೋಟ್ ಹಾಕ್ತಾ ಇದ್ದೀರಾಪ್ಪ ಕ್ಯಾಂಡಿಡೇಟಿಗೆ ಅಂತ ಏನವನು ಪ್ರಬುದ್ಧನಿದ್ದಾನ ಸಾಹಿತ್ಯ ಸಾಹಿತ್ಯ ಇದಾನ ಒಳ್ಳೆ ಮನುಷ್ಯ ಇದಾನ ಅಥವಾ ಚಿತಾಪುರ ಬಗ್ಗೆ ಬಹಳ ಅತ್ಯಂತ ಕಾಳಜಿ ಇದೆಯಾ ಯುವಕರ ಬಗ್ಗೆ ಕಾಳಜಿ ಇದೆಯಾ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆಯಾ ಚಿತಾಪುರಿನ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಏನಾದರೂ ಗೊತ್ತಿದೆಯಾ ಅವರಿಗೆ ಕೇಳಿ ಬಿಜೆಪಿ ಅವರಿಗೆ ಏನ್ ಕಾರಣ ಏನು ಅವರಿಗೆ ಓಟ್ ಹಾಕ್ಲಿಕ್ಕೆ ಅಂತ ಏನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಗೊತ್ತಾ ನಿಮಗೆ ನೀವು ಹುಷಾರಿದ್ದಿ ನಾನ್ ದಡ್ಡಿದ್ದೀನಿ ನನ್ ಗೊತ್ತಿಲ್ಲ ಅಂತ ಏನಮ್ಮ ಯಾರು ಗೊತ್ತೇನಮ್ಮ ಗೊತ್ತಾ ಇಲ್ಲ ಹೇಳ್ರಿ ಅದಕ್ಕೇನ್ ಟ್ಯಾಕ್ಸ್ ಇಲ್ಲ ಬರೇ ಜಿ ಎಸ್ ಟಿ ಬರೋ ಮಿಕ್ಕಿದಕ್ಕೆಲ್ಲ ಮಾತಾಡೋದಕ್ಕಿಲ್ಲ ಟ್ಯಾಕ್ಸ್ ಹೆಸರು ಗೊತ್ತಾ ಇಲ್ಲ ಮಣಿಕಂಠ ರಾಠೋಡ್ ವೆರಿ ಗುಡ್ ಇದ್ ಯಾಕೆ ಹೇಳ್ತಾ ಇದೀನಂದ್ರೆ ನಿಮ್ಗೆ ಅರಿವಾಗ್ಬೇಕು ನಿಮ್ ಗೊತ್ತಿಲ್ಲ ಅಂದ್ರೆ ಗೊತ್ತ ಮಾಡ್ಕೊಳ್ಳಿ ಬಿಜೆಪಿ ಕ್ಯಾಂಡಿಡೇಟ್ ಯಾರಂತ ಪ್ರತಿ ಮನೆಗೆ ಪರಿಚಯ ಮಾಡ್ಕೊಡ್ಬೇಕು ನಾವು ಯಾರು ಕೂಡ ಹೇಳಬಾರದು ನನಗೆ ಬಿಜೆಪಿ ಕ್ಯಾಂಡಿಡೇಟ್ ಯಾರಂತ ಗೊತ್ತಿಲ್ಲ ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ನಮ್ಮ ಕಾರ್ಯಕರ್ತರಲ್ಲಿ ಯುವ ಕಾರ್ಯಕರ್ತರಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಣಿಕಂಠ ರಾಠೋಡ್ ಯಾರಂತ ತಾವೇ ಪ್ರಚಾರ ಮಾಡ್ಬೇಕು ಯಾಕಂದ್ರೆ ಇಂಥ ಸಮಾಜಕ್ಕೆ ಅನ್ಯಾಯ ಮಾಡಂತ ವ್ಯಕ್ತಿಗಳು ಬಿಜೆಪಿ ಅವ್ರು ಟಿಕೆಟ್ ಕೊಟ್ಟಿದ್ರು ಅಂತ ಜನರಿಗೆ ಗೊತ್ತಾಗ್ಬೇಕಲ್ವಾ ಅವನೇನ್ ಕೆಲಸ ಮಾಡ್ತಾನೆ ಗೊತ್ತೇನಮ್ಮ ಗೊತ್ತಿಲ್ಲ ಗೊತ್ತಾ ಇಲ್ಲ ಅಕ್ಕಿ ಕಳು ಮಾಡ್ತಾನ ಹಾಗೆ ಯಾರ ಅಕ್ಕಿ ಅಮ್ಮ ಯಾರ ಅಕ್ಕಿ ಕಳು ಮಾಡ್ತಾನ ಸ್ವಲ್ಪ ಸ್ವಲ್ಪ ಆರಾಮಾಗಿರಿ ಏನ್ ಅರ್ಜೆಂಟ್ ಏನದ ಏನಮ್ಮ ಯಾರ ಅಕ್ಕಿ ಕಳ್ತಾನ ಮಾಡ್ತಾನ ಬಡವರ ಅಕ್ಕಿ ನೀವು ತಿಂಗಳಾನ್ಗಟ್ಟೆ ಕಾಯ್ದಿ ನೀವೇನ್ ರೇಷನ್ ದುಕಾನಿಗೆ ಹೋಗ್ತಿರಲ್ಲ ಆ ರಾಷನ್ ದುಕಾನಿಂದ ನೀವು ತರುವಂತ ಅಕ್ಕಿಯನ್ನ ಕದ್ದಿ ಇವನು ಜೀವನ ನಡೆಸ್ತಾ ಇದ್ದಾನೆ
ಅಷ್ಟೇ ಅಲ್ಲ, ಏ ನಮ್ಮ ಕೂಸಿನ ಹೆಸರು ಏನದು? ಸೌಂದರ್ಯ. ಸೌಂದರ್ಯ ಇನ್ನೊಂದೇನ್ ಗೊತ್ತು ಮಾಡ್ತಾನೆ ಗೊತ್ತೇನಮ್ಮ ನಿಮ್ಗೆ? ಪ್ರತ್ಯಾಶಿ ಹೇ ಉಸ್ಕೋ ಪೂಛೆ ಹಮಾರೆ ಮಾಧ್ಯಮ ಕೆ ಮಿತ್ರ ಕಿ ಆಪ್ಕೆ ಊಪರ್ 40 ಕೇಸ್ ಹೇ ಕೈಸಾ ಆಯಾ 40 ಕೇಸ್ ಇಸ್ಕಾ ಮುಮ್ಮುರ್ ಹೇ ವೋ ಬೋಲಾ ಕಾಂಗ್ರೆಸ್ ಪಾರ್ಟಿ ಔರ್ ಪ್ರಿಯಾಂಕ ಖರ್ಗೆ ಡಾಲ್ ಗಯೇ. ಕಿತ್ನೆ ಜಿಲ್ಲೆ ಮೇ ಕೇಸ್ ಹೇ ಉಸ್ಕಾ ಪತಾ ಹೇ? ಬೀದರ್, ಗುಲ್ಬರ್ಗಾ, ರಾಯಚೂರ್, ಯಾದಗಿರ್, ವಿಜಯಪುರ, ಬಾಗಲಕೋಟೆ, 6 ಡಿಸ್ಟ್ರಿಕ್ಟ್ ಮೇ ಕೇಸ್ ಹೇ ಉನ್ಕಾ. ಹೌದಾ ಇಲ್ಲ? ಔರ್ ಇತ್ನಾ ಇಂಟರ್ ಯೇ ಸಿರ್ಫ್ ಸ್ಟೇಟ್ ಫಿಗರ್ ನಹೀ ಹೇ, ನ್ಯಾಷನಲ್ ಫಿಗರ್, ಸೌತ್ ಇಂಡಿಯಾ ಫಿಗರ್ ಹೇ. और 4 राज्यों में इसका याद याद हो, महाराष्ट्र आपके इसमें भी फेमस है, आपका तेलंगाना में भी है, आंध्र प्रदेश में भी है और कर्नाटक में भी है. महाराष्ट्र में किसका सरकार है? बीजेपी. कर्नाटक में किसका सरकार है? बीजेपी. आंध्र में किसका सरकार है? केसीआर. तेलंगाना में केसीआर. आंध्र प्रदेश में जगनमोहन रेड्डी, वाईएसआर. इलेलना कांग्रेस सरकार है ना पा? 4 राज्य 6 जिले नली 40 के साक्षी दो कांग्रेस ही ना प्रियंक कर गया अंदर. कितना पावरफुल है देखो मैं. ನನಗೆ ಗೊತ್ತಿಲ್ಲ ಚಣಪ್ಪ, ನಾ ಇಷ್ಟು ಪವರ್ಫುಲ್ ಇದೀನಿ ಅಂತ ಅದಕ್ಕೆ ಬಿಟ್ಟು ಬಂದಿರ್ಬೇಕು. 40 ಕೇಸು ನಾನು ಹಾಕ್ಸಿನಂತೆ, ಸಂತೋಷ. ಕದ್ದಿದ್ ನಿಜ, ಶಿಕ್ಷೆ ಹಾಕಿದ್ ನಿಜ, ಕೇಸ್ ನಾವು ಹಾಕ್ಸಿರ. ಆದ್ರಿಂದ ಏನಮ್ಮ ಹುಷಾರಾಗಿತ್ತ ಓಟ್ ಹಾಕ್ಬೇಕಿದ್ರು. ಇದು ನಮ್ಮ ಯುವಕರ ಭವಿಷ್ಯದ ಪ್ರಶ್ನೆ ಇದೆ. ಯಾರು ಬಡವರ ಅಕ್ಕಿ ಹೊಡೆದ್ಬಿಟ್ಟು ಜೀವನ ಮಾಡ್ತಾರೆ, ಮಕ್ಕಳ ಹಾಲಿನ ಪೌಡರ್ ಕದ್ ಜೀವನ ಮಾಡ್ತಾರೆ, ಅಂತವರಿಗೆ ನೀವು ಚಿತ್ತಾಪುರಿನ ಶಾಸಕರ ಆಗ್ಲಿಕ್ ಬಿಡ್ತೀರಾ? ಇವತ್ತು 40 ಕೇಸ್ ಏನೇನಿದೆ? ಮಾನಾಂತಿಕ ಹಲ್ಲೆ, ಅಕ್ರಮವಾಗಿ ಡೀಸೆಲ್ ಸಂಗ್ರಹಣೆ, ಜಾತಿ ಜಾತಿಗೆ ಜಗಳ ಹಚ್ಚಿ ಸಮಾಜದಲ್ಲಿ ಕೋಮ ಸೌಹಾರ್ದತೆ ಹಾಳು ಮಾಡೋದು, ಇಂಥವೆಲ್ಲ ಕೇಸ್ಗಳು ಅವನ ಮೇಲದ. ನನಗೆ ಆಶ್ಚರ್ಯ ಆಯ್ತು, ನಮ್ಮ ಮುಖ್ಯಮಂತ್ರಿಗಳು ಚಿತ್ತಾಪುರಿಗೆ ಬಂದ್ರು. 4 ವರ್ಷ ಈ ಸರ್ಕಾರ ಆಗಿದೆ, ಯಾರು ಬಂದೇ ಇಲ್ಲ ಚಿತ್ತಾಪುರಿಗೆ. ಬಂದಿದ್ರಣಪ್ಪ ಕರೋನಾ ಸಂದರ್ಭದಲ್ಲಿ? ಬಂದ್ರ? ಅತಿವೃಷ್ಟಿ ಆದಾಗ ಬಂದ್ರ? ಅನಾವೃಷ್ಟಿ ಆದಾಗ ಬಂದ್ರ? ತೊಗರಿ ಹಾಳಾದಾಗ ನೆಟ್ಟೆ ರೋಗದಿಂದ ಬಂದ್ರ? ಬಂದಿಲ್ಲ. ಮತ್ತೆ ಆದ್ರೆ ಮುಖ್ಯಮಂತ್ರಿಗಳು ಪ್ರಪ್ರಥಮವಾಗಿ ಚಿತ್ತಾಪುರಿಗೆ ಬಂದಿದ್ಯಾಕೆ? ಒಬ್ಬ ಅಕ್ಕಿ ಕಳ್ಳನಿಗೆ ಸಮರ್ಥನೆ ಮಾಡ್ಕೊಳಕ್ ಬಂದ್ರು. ಒಂದ್ ಯಾವ್ದೋ ಒಂದು ರೋಡ್ ಶೋ ಬಂತು ಮಾಡಕ್ ಬಂದ್ರು, ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರು. ಮಳಿ ಬಂದಿಲ್ಲಪ್ಪ, ಮುಜುಗರ ಬಂತು. ಏನಂತ ಹೇಳ್ತಾರೆ, ರಾಜಕೀಯ ಬಂತು. ಇಲ್ಲಿ ಬಂದು ಪಕ್ಕದಲ್ಲಿ ಕೂಡಿಸ್ಕೊಂಡು ಇವನೇ ನೋಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಅಕ್ಕಿ ಪಾಲಿಶ್ ಮಾಡೋದ್ರ ನಂಬರ್ 1, ಮಕ್ಕಳ ಹಾಲಿನ ಪೌಡರ್ ಕಡೆ ನಂಬರ್ 1, ಇವನಿಗೆ ಓಟ್ ಹಾಕ್ರಿ ಅಂತ ಹೇಳಕ್ ಆಗ್ತದೇನೋ? ಅದಕ್ಕೆ ಸುಮ್ನೆ ಬಂದ್ಮಿ ಹಿಂಗ್ ಮಾಡಿ ಏ ಖರ್ಗೆ ಮಗನ್ ಸೋಲ್, ಪ್ರಿಯಾಂಕ್ ಖರ್ಗೆ ಭ್ರಷ್ಟ ಅಷ್ಟೇ. ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದ್ಬಿಟ್ಟು ಉತ್ತರ ಪ್ರದೇಶಕ್ಕೆ ಮುಖ್ಯಮಂತ್ರಿ ಬಿ ಆಯ್ತೆ ಸಾಬ್, ಯೋಗಿ ಆದಿತ್ಯನಾಥ್. ಚಿತ್ತಾಪುರ್ ಬುಲ್ಡೋಸರ್ ಬಾಬಾ ಬಿ ಆಯ್ತೆ, ಚಿತ್ತಾಪುರ್ ಬುಲ್ಡೋಸರ್ ಬಾಬಾ ಲೇಖರ ಆಯ್ತು. ಖುದ್ಕೆ ಯುಪಿ ಮೇ ಕುಛ್ ಏನೈ ದಯವಿಟ್ಟು ನಾನು ಹೇಳ್ದೆ. ಅದಕ್ಕೆ ಅವರಿಗೆ ಮಾಧ್ಯಮದವ್ರು ಕೇಳಿದ್ರು, ಬುಲ್ಡೋಸರ್ ಬಾಬಾ ಬಂದರ ಕ್ಯಾ ಖಾಯಾಲೆ ಮೇ ಬೋಲಾ ಉಸ್ಕೋ ಥೋಡಾ ನಾಗಾವಿ ಕ್ಯಾಂಪಸ್ ನ ದಿಖಾವ್ ಕೈಸಾ ಹೇ, ಉಸ್ಕೋ ಹಮಾರಾ ವಾಡಿ ನ್ಯೂ ಟೌನ್ ದಿಖಾವ್ ಕೈಸಾ ಹೇ, उसको हमारा दंडाती का MDRS दिखाओ कैसा है, हमारा दवाखाना दिखाओ कैसा है. अदर मेल बुलडोजर हाकती रहे ना बंदी इधर इधर क्या करके आए? यूपी के योगी आदित्यनाथ आके इधर सिर्फ 3 मिनट भाषण किया, बड़े मुरे निमशन पर सब मुरे निमशन ಬಂದಿ ಏನಿಲ್ಲ, ಯಾರು ಮೋದಿಗೆ ಬೈತಾರ ಅವ್ರಿಗೆ ಸೋಲ್ಸ್ರಿ. ಅವನ್ ಭವಿಷ್ಯ ಬೊಮ್ಮಯ್ಯವ್ರಿಗೆ ಹೇಳ್ಬೇಕು, ಬೊಮ್ಮಯ್ಯವರೇ ಇಂತ ಯುವ ರತ್ನವನ್ನ ಕನ್ನಡ ಕರ್ನಾಟಕದ ರತ್ನವನ್ನ ನೀವು ಇಲ್ಲೇ ಮುಚ್ಚಿಟ್ಕೋಬೇಡಿ, ಉತ್ತರ ಪ್ರದೇಶ ಕಳ್ಸ್ಕೊಡ್ರಿ, ಉಸ್ಕೋ ಪೂರ ಹಿಂದೂಸ್ತಾನ್ ಕ ನಂಬರ್ 1 ಚಾನೆಲ್ ಚೋರ್ ಮೇ ಬನವಂದ ಅಂತ ಹೇಳಿರ್ಬೇಕು. ಏನ್ ದುಸ್ಥಿತಿ ನೋಡಿ, ಏನ್ ದುರ್ದೈವ ನಮ್ ಚಿತ್ತಾಪುರ. ಇಂತ ವ್ಯಕ್ತಿಗಳು ಇವತ್ತು ಬಂದು ಇವರು ಸಾಕ್ಷಿ ಕೊಡ್ತಾ ಇದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಆದ್ರಿಂದ ತಾವು
ಬಹಳ ಸ್ಪಷ್ಟವಾಗಿ ಸಂದೇಶ ಮಾಡಬೇಕು, ಕಳಿಸ್ಬೇಕಮ್ಮ. ಈ ಚುನಾವಣೆಯಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಬೇಕು ಅಂದ್ರೆ ಪ್ರಿಯಾಂಕ್ ಖರ್ಗೆ ಓಟ್ ಮಾಡಿ. ನಿಮ್ ಮಕ್ಕಳು ಬೇಲಿಗೆ ಅಲ್ದಾಡ್ಬೇಕು, ಜೈಲಿಗೆ ಹೋಗ್ಬೇಕಂದ್ರೆ ಮಣಿಕಾಂತ್ ರಾಠೋಡಿಗೆ ಓಟ್ ಮಾಡಿ. ನಿಮ್ ಶಿಕ್ಷಣ ಬೇಕಾ, ಉದ್ಯೋಗ ಬೇಕಾ, ಶಿಕ್ಷಣ ಬೇಕು, ಉದ್ಯೋಗ ಬೇಕು, ನೆಮ್ಮದಿ ಬೇಕು, ಸಮೃದ್ಧಿ ಬೇಕು, ಪ್ರಗತಿ ಬೇಕು ಅಂದ್ರೆ ಪ್ರಿಯಾಂಕ್ ಖರ್ಗೆ. ನಿಮ್ಗೆ ಜೇಲು ಬೇಲು ಬೇಕಂದ್ರೆ ಈಗಲೇ ಹೇಳತ್ತೀನಿ ನಾವ್. ನೀವೇನಾದ್ರೂ ಅವ್ನ್ ದೊಡ್ಡ ದೊಡ್ಡ ಗಾಡಿ ನೋಡಿ, ರೊಕ್ಕ ರೂಪಾಯಿ ನೋಡ್ಬಿಟ್ಟು ನಮ್ ಯುವಕರು ಹಿಂದೆ ಹೋದ್ರೆ A1, A2, A3, A4, A5 ಅಂದ್ರೆ ಆರೋಪಿ ನಂಬರ್ 1, 2, 3, 4 ನೀವು. ಅವ್ನ್ ರೊಕ್ಕ ಕೊಟ್ಟು ಪಾರಾತ, ಹೌದಾ ಇಲ್ಲ? ಆಮೇಲೆ ಅಣ್ಣ, ಆಮೇಲೆ ನೀವು ಫೋನ್ ಮಾಡಿ ದಾವೂದ್ ಸಾಬ್ ಫೋನ್ ಕರ್ಕೆ ಮೇರೆ ಬೋಲ್ ನೈನ್ ಹಮಾರೆ ಲಡ್ಕೆ ಪಸೆ ಸ್ಟೇಷನ್ ಮೇ ಮೇನೆ ಅಭಿಷೇಕ್ ಬೋಲ್ ರಾ ಹೂ ಉಸ್ಕೆ ಪೀಚೆ ಗಯೆ ತೋ ಜೇಲ್ ಭಾಗ್ಯ. ನಮ್ಮ ಹಿಂದೆ ಬಂದ್ರೆ ಉದ್ಯೋಗ ಭಾಗ್ಯ. ಆದ್ರಿಂದಾನೆ ದಯವಿಟ್ಟು ಎಚ್ಚೆತ್ಕೊಳ್ಳಿ, ಸುಮ್ನೆ ಇವೆಲ್ಲ ಹುಡುಗಾಟದ್ ಮಾಡ್ತಾ ಇಲ್ಲ. ನಿಮ್ಮ ಒಂದ್ ಸರಿ ನಿಮ್ ಹೆಸರು ಯಾವ್ದಾದ್ರೂ FIR ಕೇಸ್ ನಲ್ಲಿ ಬಂದ್ರೆ ನಿಮ್ ಸ್ಕಾಲರ್ಶಿಪ್ ಸಿಗಲ್ಲ, ಸರ್ಕಾರಿ ನೌಕರಿ ಸಿಗಲ್ಲ, ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಆಗೋದಿಲ್ಲ, ಯಾರು ನಿಮ್ ನೌಕರಿ ಕೊಡೋದಿಲ್ಲ. ಆದ್ರಿಂದ ಇದು ನಿಮ್ಮ ಭವಿಷ್ಯದ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆ ಅದಲ್ಲ. ಪ್ರಿಯಾಂಕ್ ಖರ್ಗೆ ಇಸ್ ನೋಬಡಿ. ಇಂಥ ನನ್ನಂತವರು 100 MLA ಆರಿಸ್ತಂದಿರಿ ಇಲ್ಲಿ. ನಿಮ್ಗೆ ಅಷ್ಟು ಶಕ್ತಿ ಇದೆ, ನಿಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡುವಷ್ಟು ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ ಕೈಲಿ ಕೊಟ್ಟಿದ್ದಾರೆ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಅದರಿಂದ ನೋಡಿ ಎಲ್ಲ ಸಮೀಕ್ಷೆಗಳು ಕೂಡ, ನೀವು ಯಾವುದೇ ನ್ಯೂಸ್ ಚಾನೆಲ್ ಹಾಕಿ, ಯಾವುದೇ ಪೇಪರ್ ಇದು ನೋಡ್ರಿ, BJP ನ್ಯೂಸ್ ಚಾನೆಲ್ಗಳು ಇವತ್ತು ಕರ್ನಾಟಕದಲ್ಲಿ ಸ್ಪಷ್ಟವಾದಂತಹ ಬಹುಮತ ಕರ್ನಾಟಕ ಕಾಂಗ್ರೆಸ್ ಗೆ ಕೊಡ್ತಾ ಇದೆ, ಹೌದಾ ಇಲ್ಲ? ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ, ಹೌದಾ ಇಲ್ಲ? ಅದಕ್ಕೋಸ್ಕರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿ ಅಮ್ಮ, ಗ್ಯಾರಂಟಿ ಅಂದ್ರೆ